ಎಸ್ಸಿ ಮತ್ತು ಎಸ್ಟಿ 74 ಜಾತಿಗಳ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಕೋಶವನ್ನು ನಿಗಮವನ್ನಾಗಿ ಪರಿವರ್ತಿಸಲು ಆಗ್ರಹ. ವಸತಿ ನಿರ್ಮಾಣಗಳ ವಿಳಂಬ ಧೋರಣೆ ಹಾಗೂ ಉದ್ಯಮಶೀಲತೆ ಯೋಜನೆಯ ಅನುದಾನದಲ್ಲಿ ಕಡಿತಗೊಳಿಸಿರುವ ಕುರಿತು ಸಮಸ್ತ ಎಸ್ಸಿ ಎಸ್ಟಿ 74 ಜಾತಿಗಳ ಅಲೆಮಾರಿಗಳ ಅಸಮಾಧಾನ. ಬಿಎಚ್ ಮಂಜುನಾಥ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಿಳ್ಳೆ ಖ್ಯಾತಾಸ ಜನಾಂಗ ಅಭಿವೃದ್ಧಿ ವೇದಿಕೆ ಜಂಟಿ ಕಾರ್ಯದರ್ಶಿ ಎಸ್ಸಿ ಎಸ್ಟಿ ಅಲೆಮಾರಿ ವಿಮುಕ್ತ ಬುಡಕಟ್ಟು ಮಹಾಸಭಾ ವತಿಯಿಂದ ಸರ್ಕಾರಕ್ಕೆ ಮನವಿಯನ್ನು ಬೆಂಗಳೂರಿನಲ್ಲಿ ಸಲ್ಲಿಸಲಾಗಿದೆ. ಕರ್ನಾಟಕ ರಾಜ್ಯ ಸಿಳ್ಳೆ ಖ್ಯಾತಾಸ ಜನಾಂಗ ಅಭಿವೃದ್ಧಿ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಅಲೆಮಾರಿ ವಿಮುಕ್ತ ಬುಡಕಟ್ಟು ಮಹಾಸಭಾದ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿದ್ದೀನಿ. ಈಗ ಇವತ್ತು ನಾನು ಮಾತಾಡೋ ವಿಷಯ ಏನಂತಂದರೆ, ಎಸ್ಸಿ ಎಸ್ಟಿಗಳಿಗೆ 75 ವರ್ಷ ಬಂದು ಇದಾದ್ರೂ ಇದುವರೆಗೂ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಆಗಲಿ ರೇಷನ್ ಕಾರ್ಡ್ಗಳಾಗಲಿ ಏನು ಸಿಗ್ತಾ ಇಲ್ಲ. ಮತ್ತು ಇವತ್ತು ನಾವು ಏನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ರು, ಅನುದಾನಗಳು ಮಂಜೂರು ಮಾಡಿದ್ದನ್ನೆಲ್ಲ ಈಗಿನ ಸರ್ಕಾರ ಸ್ವಲ್ಪ ಕಡಿತ ಮಾಡ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ಮನೆಗಳಾಗಿಲ್ಲ, ಈಗಲೂ ಭಿಕ್ಷಾಟನೆ ಮಾಡಿಕೊಂಡು ಗುಡಿಸಲುಗಳಲ್ಲಿ ಪ್ರವಾಸ ಇಟ್ಕೊಂಡು, ಮತ್ತು ಇವಾಗ ಕೋಶ ಮಾಡಿರೋದನ್ನು ನಮ್ಮ ಮೇಜರ್ ಇಶ್ಯೂ ಇವಾಗ ಏನು ಎಸ್ ಎಸ್ ಟಿ ಅಧಿಕಾರಿಗಳದ್ದು ಒಂದು ಕೋಶ ಮಾಡಿದ್ದೀರೋ ಅದನ್ನು ನಿಗಮವನ್ನಾಗಿ ಪರಿವರ್ತಿಸಬೇಕು ಅಂತ ಒಂದು ಸಣ್ಣ ಬೇಡಿಕೆ ಇಟ್ಟಿದ್ದೀವಿ. ಯಾವುದ್ಯಾವುದೋ ಸಮುದಾಯಗಳಿಗೆ ಒಂದು ಇಂಡಿವಿಜುವಲ್ ಸಮುದಾಯಗಳಿಗೆಲ್ಲ ನಿಗಮ ಮಾಡ್ತಾ ಇದ್ದೀರಾ, 74 ಎಸ್ ಎಸ್ ಟಿ ಅಲೆಮಾರಿ ಸಮುದಾಯಗಳಿಗೆ ಒಂದು ನಿಗಮವನ್ನು ಕಲ್ಪಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನನ್ನ ಒಂದು ಈ ಮನವಿಯನ್ನು ಸರ್ ಸರ್ಕಾರಕ್ಕೆ ಮನವಿ ಪತ್ರವೇನು ಕೊಟ್ಟಿದ್ದೀರಾ? ಸರ್ಕಾರಕ್ಕೆ ಮನವಿ ಪತ್ರಗಳು ಈಗಾಗಲೇ 3 ವರ್ಷದಿಂದ ಸತತವಾಗಿ ಕೊಡ್ತಾ ಇದ್ದೀನಿ. ಈಗಾಗಲೇ ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ 17 ಕ್ಯಾಬಿನೆಟ್ ಮಿನಿಸ್ಟರ್ಗಳದ ಒಂದು ಪತ್ರಗಳನ್ನು ಅವರು ಶಿಫಾರಸು ಮಾಡಿದ್ದಾರೆ, ಅದನ್ನು ಅವರು ಕಿವಿಗೆ ಹಾಕೊಂಡಿಲ್ಲ. ಮತ್ತು ಈಗ ಬೊಮ್ಮಾಯಿ ಸಾಹೇಬ್ರಿಗೆ ದಲಿತ ಸಂಘರ್ಷ ಸಮಿತಿಗಳು ಏನಿದ್ದಾವೆ, ಮತ್ತು ಮಠಮಾನ್ಯ ಸಮಿತಿಗಳು ಮಠಮಾನ್ಯಗಳ ಸ್ವಾಮೀಜಿಗಳು ಏನಿದ್ದಾರೆ ಅವರು ಸಹ ಮಾಡಿದ್ದಾರೆ ಮನವಿಗಳನ್ನ. ಆದರೂ ಈ ಯಾಕೋ ಈ ನಮ್ಮ ಸರ್ಕಾರ ಯಾಕೋ ಎಸ್ ಸಿ ಎಸ್ ಟಿ ಅಲೆಮಾರಿಗಳಿಗೆ ಒಂದು ನಿಗಮ ಮಾಡಲಿಕ್ಕೆ ಯಾಕೋ ತರತಮ್ಯ ತೋರಿಸ್ತಾ ಇದೆ ಅಂತ ಒಂದು ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರ ಒಂದು ಬೇಡಿಕೆಗೆ ನಮ್ಮ ಒಂದು ಬೇಡಿಕೆಗೆ ಸೂಕ್ತವಾದ ಒಂದು ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು ಹೋರಾಟಕ್ಕೆ ನಿಲ್ಲಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೆ ಇವಾಗ ಸರ್ ಇರೋದು ಒಂದು ವರ್ಷ ಇದೆ, 75 ವರ್ಷದಿಂದ ಆಗಿಲ್ಲ ಅಂತಲೇ ಹೇಳ್ತಾ ಇದ್ದೀವಿ. ಈಗ ಮೋದಿ ಸರ್ಕಾರದವರು ಒಂದು ಸರ್ವೆ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟನ್ನು ಕಳಿಸಿದ್ದಾರೆ, ಏನೋ ಆದೇಶನ ಎಲ್ಲ ಸರ್ವೆ ಮಾಡಿ ಅಂತ. ಇದುವರೆಗೂ ಸರ್ಕಾರ ಕೈಗೊಂಡಿಲ್ಲ. ಮತ್ತು ನಮ್ಮ ಸರ್ಕಾರದವರು ಸರ್ವೆ ಮಾಡದೇ ಇದ್ದರೆ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದವರು ಯಾವ ಪರಿಸ್ಥಿತಿಗಿದ್ದಾರೆ, ಅವರ ಸ್ಥಿತಿಗತಿ ಏನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವ್ರ ಸ್ಥಿತಿಗತಿ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳೋದು ಹೇಗೆ? ಹಾಗಾಗಿ ಅವ್ರಿಗೆ ಈ ಸರ್ವೆ ಮಾಡಿ ನಮಗೊಂದು ಜರೂರಾಗಿ ಒಂದು ನಿಗಮ ಮತ್ತು ಆಯೋಗ ಮಾಡಿಕೊಡಲೇಬೇಕು ಅಂತ ಒತ್ತಡ ಇರ್ತದೆ. ಬ್ಯೂರೋ ರಿಪೋರ್ಟ್, ಪ್ರತಾಪ್ ಚೌಹಾನ್, ಭಾರತ್ ವೈಭವ್ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.